ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ನ್ಯೂಸ್ 18 ಚಾನಲ್ಗೆ ದಯಮಾಡಿ ಕ್ಷಮಿಸಿ, ನಿಮ್ಮ ಆಹ್ವಾನ ಬಂದಿತ್ತು. ಬಿಗ್ ಬಾಸಿನ ಹಂಸ ಅವ್ರು ಬರ್ತಾರೆ, ಹಂಸ ಅವ್ರ ಜೊತೆ ನೀವು ಚರ್ಚೆ ಮಾಡಬೇಕು ಅಂತ. ನಾನು ಸಾರಾಸಕಟಾಗಿ ನಾನು ಬರೋಕ್ಕಾಗೋದಿಲ್ಲ. ಎಸ್ಪೆಷಲಿ ಕಾರಣ ಏನು ಅಂತಂದರೆ, ಹಂಸ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದಯಮಾಡಿ ಕ್ಷಮಿಸಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಕಾರಣ ಏನಕ್ಕೆ ಅಂತಂದರೆ, ಮೊನ್ನೆ ಮಾತಾಡ್ತಾ ಹಂಸೋರ್ ಅಂತ ಹೇಳಿದ್ರು, ಜಗದೀಶ್ ಅವ್ರ ಜೊತೆ ನಾನು ಮಾಡಿದ್ದೆಲ್ಲ ನಾಟಕ ಅಂತ. ಇರಲಿ, ಅದು ಅವರ ಭಾವನೆ, ಬಟ್ ನಾವು ನಾಟಕ ಮಾಡಿಲ್ಲ. ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಜನರಿಗೆ ಮನೋರಂಜನೆ ಕೊಟ್ಟಿದ್ದೀವಿ. ನಮ್ಮದು ನಾಟಕ ಅಲ್ಲ, ಒಂದು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಾವು ಅದು ಜನರಿಗೆ ಮನೋರಂಜನೆ ಕೊಟ್ಟಿದ್ದೀವಿ. ಸುದೀಪ್ ಅವ್ರ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಜೊತೆ ಇದ್ದವರು ನಮ್ಮನ್ನು ಬಳಸ್ಕೊಂಡಂಥವ್ರು ನಮಗೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು, ನಮ್ಮ ಮನೆಯಲ್ಲಿ ನಮ್ಮನ್ನೇ ಅಂತ ಭಾವನೆ ತರಿಸಿದವರು, ನಮ್ಮ ಎದುರುಗಡೆ ಅವನು ಕೂತ್ಕೊಂಡು ನಮ್ಮನ್ನು ಹಿಂಗೆ ಬೆಟ್ಟು ತೋರಿಸಿದಾಗ ಅವರು ನಮ್ಮ ಭಾಗಕ್ಕೆ ಸತ್ತೋಗಿದ್ದಾರೆ ಅಂತ ಅರ್ಥ ಆಗಿದೆ ಅನಿಸುತ್ತೆ. ಹಂಸ ಅನ್ನೋ ವ್ಯಕ್ತಿ ನಮ್ಮಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಕ್ಯಾರೆಕ್ಟರ್ನ ಮಾಡಿದ್ರು ಸಂತೋಷ ಆಯಿತು. ಬಟ್ ಅವ್ರು ಎಷ್ಟೇ ಅವರನ್ನು ಕೆರಡೆ ಬಿಸಾಕರು ನಾವು ಮೇಲೆ ಎತ್ತಿಡಿದ್ವಿ, ಆದರೆ ಒಂದೇ ಒಂದು ವಿಚಾರಕ್ಕೆ ಅವರು ನಮ್ಮನ್ನು ನಾಟಕ ಅಂದ್ಬಿಟ್ರು. ಹಂಸ ಅವರೇ, ನೀವೇನು ಅಂದ್ಕೊಂಡಿದ್ದೀರಾ, ನನಗೆ ಫೀಮೇಲ್ ಫ್ರೆಂಡ್ಸ್ ಇಲ್ಲ ಅಂತನಾ? ಹೈಯೆಸ್ಟ್ ನಂಬರ್ ಆಫ್ ಫೀಮೇಲ್ ಫ್ರೆಂಡ್ಸ್ ಇದ್ದಾರೆ ನನಗೆ. ಡೂ ಯು ನೋ ದಿಸ್? ಇವಾಗಿಂದ ಅಲ್ರಿ, ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜ್ ಡೇಸಿಂದನೂ ನನಗೆ ಐ ಹ್ಯಾವ್ ಲಾಟ್ ಆಫ್ ಫೀಮೇಲ್ ಫ್ರೆಂಡ್ಸ್. ಹಂಗಂತ ನಾನೇನು ಪ್ಲೇ ಬಾಯ್ ಅಲ್ಲ, ನನ್ನ ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಫ್ರೆಂಡ್ಶಿಪ್ಪಲ್ಲಿ ಮಾಡ್ಕೊಂಡ್ರಂಥ ವ್ಯಕ್ತಿ ನಾನು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಹಂಸ ಅವರೇ, ನಾನು ಕಾಲೇಜಲ್ಲಿ ಇರ್ಬೇಕಾರೆ, ಡಿಗ್ರಿನಲ್ಲಿ ಇರ್ಬೇಕಾರೆ ನನ್ನ ಗರ್ಲ್ ಫ್ರೆಂಡ್ ನನಗೆ ಪ್ರಪೋಸ್ ಮಾಡ್ತಾಳೆ. ನಾನು ಅವಳನ್ನು 8th ಸ್ಟ್ಯಾಂಡರ್ಡಿಂದ ಲವ್ ಮಾಡ್ತಾ ಇರ್ತೀನಿ. 8th, 9th, 10th, 11th, 12th ಫೇಲ್ ಆಗ್ತೀನಿ. ಅವಳು ಬಿ ಕಾಮ್ ಸೇರ್ಕೊತಾಳೆ ಬಿ ಎಲ್ ಕಾಲೇಜ್ ಫೈನಲ್ ಇರ್ಬೇಕಾದ್ರೆ ನನ್ನ ಸ್ನೇಹಿತ ಅರುಣ್ ಅಂತ ಇದ್ದಾನೆ ಮನೆ ಹತ್ರ, ಅವನ ಹತ್ರ ಅವಳು ಹೇಳ್ತಾಳೆ, ಹೇಳಿ ಕಳಿಸ್ತಾಳೆ, ನನಗೆ ಜಗದೀಶ್ ಅಂದರೆ ಇಷ್ಟ ಅಂತ. ಆಗ ಅವನು ಬಂದು ಹೇಳ್ತಾನೆ, ನನಗೆ 7th ವಂಡರ್ಸ್ ಆಫ್ ದ ವರ್ಲ್ಡ್ ಸಿಕ್ಕಿದಂಗೆ ಆಗುತ್ತೆ. ಆಕೆ ಗೋಕುಲದಲ್ಲಿ ಇದ್ದಿದ್ದು, BL ಕಾಲೇಜು, BCOM. ತುಂಬ ಸಂತೋಷ ಆಗುತ್ತೆ. ಕಾರಣಾಂತರಗಳಿಂದ ಆ ಪ್ರೀತಿ ಉಳಿಲಿಲ್ಲ. ಆಕೆ ನನ್ನ ಮೇಲೆ ಕೋಪಕ್ಕೆ ನನ್ನ ವಿರೋಧಿ ಜೊತೆನೇ ಮದುವೆ ಮಾಡಿಕೊಂಡ್ಳು. ಆವತ್ತು ಗೊತ್ತಾಯಿತು, ಜೀವನದಲ್ಲಿ ನಾವು ಇಷ್ಟಪಡೋದಲ್ರಿ, ನಮ್ಮನ್ನೇ ಇಷ್ಟಪಡೋರನ್ನ ನಾವು ಇಷ್ಟಪಡಬೇಕೇ ಹೊರತು ನಾವು ಇಷ್ಟಪಡೋರನ್ನ ಯಾವತ್ತು ಇಷ್ಟಪಡಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿಕೊಂಡೆ. ಆಗಿನ ಕಾಲದಲ್ಲಿ ನಾನು ಯಾರನ್ನ ವಿರೋಧಿಸ್ತಾ ಇದ್ದೆ, ಆಕೆ ದೂರ ಆಗಿದ್ದು ಒಂದೇ ಒಂದು ಕಾರಣಕ್ಕೆ, ನಕ್ಬಿಡ್ತೀರ ಕಾರಣ ಹೇಳ್ಬಿಟ್ರೆ, ನಾನು ಆಕೆನ ಮುಟ್ಟಿಲ್ಲ ಅಂತ. ಡು ಯು ನೋ ದಿಸ್? ಒಂದು ಹೆಣ್ಮಗಳು ನಾನು ಲವ್ ಮಾಡ್ತಾ ಇದ್ದೆ, ನಾನು ಆಕೆನ ಲವ್ ಕಾರಣ ಹೇಳ್ಬಿಟ್ರೆ, ನಾನು ಆಕೆನ ಮುಟ್ಟಿಲ್ಲ ಅಂತ. ಡು ಯು ನೋ ದಿಸ್? ಒಂದು ಹೆಣ್ಮಗಳು ನಾನು ಲವ್ ಮಾಡ್ತಾ ಇದ್ದೆ, ನಾನು ಆಕೆನ ಲವ್ ಮಾಡಿದ್ದು 8, 9, 10, 11, 12, 1, 2, 3, 9 ಇಯರ್ಸ್ ಆಕೆ ಹಿಂದೆ ಲವ್ ಮಾಡ್ತಾ ಇದ್ದೆ, ಯಾವತ್ತೂ ಹೇಳಿರಲಿಲ್ಲ. ಬಟ್ ಆಕೆ 9ನೇ ವರ್ಷದಲ್ಲಿ ನನ್ನನ್ನು ಇಷ್ಟಪಟ್ಟೆ ಅಂತಂದು ನಾನು ಆಕೆ ಜೊತೆ ಸಾಕಷ್ಟು ಸುತ್ತಿದ್ದೀನಿ. ಶಿ ವಾಸ್ ಮೈ ಫಸ್ಟ್ ಲವ್, ಬಟ್ ಐ ಲಾಸ್ಟ್ ಹರ್ ಬಿಕಾಸ್ ಆಕೆ ಕಾರಣ ಏನು ಕೊಡ್ಲು ಗೊತ್ತಾ, ಅವನು ನನ್ನ ಮುಟ್ಟೋದೇ ಇಲ್ಲ, ಅವನು ನನ್ನ ಹತ್ರ ಬರಲ್ಲ, ನನ್ನ ಪಕ್ಕದಲ್ಲಿ ಕೂತ್ಕೊಂಡಾಗ ಭಯ ಬೀಳ್ತಾನೆ. ಸರಿ, ಇದು ಕಾರಣನಾ ನನ್ನ ಬಿಡೋಕ್ಕೆ? ಅವಳು ನನ್ನ ಬಿಟ್ಟ ಮೇಲೆ ನಾನು ಅವಳಿಗೆ ಕೊಡ್ದಿರೋ ಕಾಟನೇ ಇಲ್ಲ, ಅಷ್ಟು ಕಾಟ ಕೊಟ್ಟಿದ್ದೀನಿ. ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದರೆ, ಕೊನೆಗೆ ಅವ್ರ ಅಣ್ಣ ಹುಡ್ಕೊಂಬಂದು, ಅವ್ರ ಅಣ್ಣ ಕರಾಟೆ ಪ್ಲೇಯರು, ಇನ್ನೊಬ್ಬ ಕರಾಟೆ ಪ್ಲೇ ಕರ್ಕೊಂಬಂದು ನನ್ನ ತಂಗಿಗೆ ಈ ಥರ ಎಲ್ಲ ಮಾಡಿದೆ ಸರಿ ಇಲ್ಲ ಅಂತಂದ. ಏನು ಮಾಡ್ಕೊಂತೀಯ, ಮಾಡ್ಕೊ ಒಗ್ಗಲ್ಲೇ ಅಂದೆ, ಒಗ್ಗಲ್ಲೇ ಅಂದೆ. ನಾನು ಅವಳನ್ನ ಲವ್ ಮಾಡೇ ಮಾಡ್ತೀನಿ, ನೀನು ಏನು ಕಿತ್ಕೊಂತೀಯ, ಅವಳಿಗೆ ಇಷ್ಟ ಇಲ್ಲ ಬೇಡ. ಅವತ್ತು ಅವಳಿಗೆ ಇಷ್ಟ ಆಯಿತು, ಪ್ರಪೋಸ್ ಮಾಡಿದ್ಲು. ಇವತ್ತು ಅವಳಿಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಆಯಿತು, ನಾನು ಲವ್ ಮಾಡೇ ಮಾಡ್ತೀನಿ ಅಂತ. ದಿನ ಬೆಳಿಗ್ಗೆ ಅವ್ರ ಮನೆ ಹತ್ರ ಹೋಗಿ ಕಾರ್ ಹಾಕೊಂಡು ಕೂತ್ಕೊಂಡೇನೆ, ಗಾಡಿ ಹಾಕೊಂಡು, ಸಾರಿ ಕಾರ್ ಇರಲಿಲ್ಲ, 2-ವೀಲರ್ ಹಾಕ್ಕೊಂಡು ಅವಳು ಕೆಲ್ಸಕ್ಕೆ ಹೋದ್ರೆ ಅವ್ಳ ಕೆಲಸ ಹತ್ರ ಕೂತ್ಕೊಂಡೇನೆ.
ಕೊನೆಗೆ ಅವಳೇ ಬಂದು, ಕ್ಷಮಿಸ್ಬಿಡಪ್ಪ, ತಪ್ಪಾಯ್ತು ಜಗದೀಶ, ನಾನಿನ್ನ ಲವ್ ಮಾಡಿದೆ, ತಪ್ಪಾಯ್ತು, ಬಿಟ್ಟು ಬಿಡು ಅಂತ ಹೇಳಿದಾಗ ಹಾಳಾಗೋಗು ಅಂತ ಅವಳನ್ನ ಬಿಟ್ಟುಬಿಟ್ಟು ನಾನು ಆ ಕಡೆ ಮುಖ ಹಾಕಲಿಲ್ಲ. ತದನಂತರ ಶಿ ಗಾಟ್ ಮ್ಯಾರಿಡ್ ಟು ದ ಪರ್ಸನ್ ನಾನು ಯಾರನ್ನು ದ್ವೇಷಿಸ್ತಾ ಇದ್ದೆ ಆತನನ್ನೇ ಮದುವೆ ಆದಲು. ಚೆನ್ನಾಗಿದ್ದಾಳೆ. ನಾನು ಇವತ್ತು ಅಷ್ಟೇ ಆಕೆ ಬಗ್ಗೆ ಒಂದು ಮಾತಾಡಿಲ್ಲ. ಬಟ್ ನನ್ನ ಕಾದಲನ್ನು, ನಮ್ಮ ಕಾದಲನ್ನು ತಿಳಿಸ್ಬೇಕಾಗಿದೆಯಲ್ಲ. ಓಕೆ. ತದನಂತರ ನಮ್ಮ ಮೇಷ್ಟ್ರ ಅಕ್ಕನ ಮಗಳು ಗುಜರಾತಿ, ಅವ್ರ ಮೇಷ್ಟ್ರು ನನಗೆ, ಮೇಷ್ಟ್ರ ಅಕ್ಕನ ಮಗಳು. ನಾವಲ್ಲಿ ಮೇಷ್ಟ್ರ ಮನೆಗೆ ಪರಿಚಯಕ್ಕೆ ಹೋಗಿದ್ರೆ ಅಲ್ಲೊಂದು ಅಲ್ಲಿ ನನ್ನ ಪತ್ನಿ, ಆಕೆ ಜೊತೆ ಪ್ರೀತಿ ಆಯಿತು. ನನಗೆ ಒಂದು ಹೊಸ ಪ್ರಪಂಚವನ್ನು ತೋರಿಸಿದಂಥ ವ್ಯಕ್ತಿ. ಇನ್ನೊಂದು ವಿಚಾರ ಹೇಳ್ತೀನಿ, ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ವಿಚಾರ. ನನಗೆ ಮದುವೆ ಆದಾಗ 24 ವರ್ಷ, ಆಕೆಗೂ 24 ವರ್ಷ. ಆಕೆನ 2 ವರ್ಷ ಲವ್ ಮಾಡ್ತಾ ಇದ್ದೆ. ಆಕೆನೇ ನನ್ನ ಪ್ರಪೋಸ್ ಮಾಡಿದ್ಲು. ನನ್ನ ಮಗನ ತಾಯಿ ಆಕೆನೇ ಪ್ರಪೋಸ್, ಜಗದೀಶ್ ನನ್ನ ಗೆಂಡ್ರ ಇಷ್ಟ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳು ಅಂತಂದ್ರು. ನಮ್ಮದು ಕೊಡುಗೆಯಲ್ಲಿ ಮೊದಲೇ ಆರ್ಥಡಾಕ್ಸು, ಅವರು ಗುಜರಾತಿಸು, ನಾವು ಗೌಡ್ರು, ಎಲ್ಲಿವರೆಗೆ ಕೊಟ್ಟಾಗ್ತದೆ ಭಯ. ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕರ್ಕೊಂಬಂದೆ. ನಮ್ಮಮ್ಮ ಕರ್ಕೊಂಬ ಅಂದರು, ನೀನು ಯಾರೋ ಫ್ರೆಂಡ್ ಇದ್ದಾರಲ್ಲ ಸ್ಮಿತಾ ಅಂತ, ಕರ್ಕೊಂಬಾರ ಅಂದ್ಲು. ಕರ್ಕೊಂಬಂದೆ ಮನೆಗೆ. ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಸೀರಿಯಲ್ ಕೊಟ್ಟರು. ಏನಮ್ಮ ಇಷ್ಟ ಅಂತ ಕೇಳಿದ್ರೆ ಅವಳೇನು ಹೇಳಬೇಕು, ನಿಮ್ಮ ಮಗನ ಇಷ್ಟ ಅಂದ್ಬಿಟ್ಲು. ನಾನು ಅಲ್ಲಿಂದ ಓಡಾಬಿಟ್ಟೆ. ಎನಿಯೋ, ನಮ್ಮ ಅಪ್ಪ ಅಮ್ಮ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಐ ಹ್ಯಾವ್ ಗ್ರೇಟ್ ರಿಗಾರ್ಡ್ಸ್ ಟು, ನಮ್ಮ ದೊಡ್ಡಮ್ಮ ಹೆಸರು ಸರೋಜಮ್ಮ ಅಂತ, ನಮ್ಮ ಸರೋಜಮ್ಮ, ನಮ್ಮ ದೊಡ್ಡಪ್ಪ ಗೋಪಾಲಪ್ಪ, ಅವ್ರು ನನಗೆ ಓದಿಸ್ತರು. 4ನೇ ಕ್ಲಾಸ್ಗೆ BL ಸ್ಕೂಲ್ಗೆ ಸೇರಿಸಿದ್ರು. ನಾನು ಇವತ್ತೇನಾದರೂ ಚೆನ್ನಾಗಿ ಓದಿದ್ದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.